ಮಂಡ್ಯದಲ್ಲಿ ಕಸಬಾ ಶಕ್ತಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡ್ತಿರಬೇಕರೆ ಟಿಪ್ಪು ಸುಲ್ತಾನ್ ವಿಚಾರವನ್ನ ನಾನು ಅಲ್ಲಿ ಪ್ರಸ್ತಾವನೆಯನ್ನು ಮಾಡಿದೆ ಒಂದು ಟಿಪ್ಪು ಸುಲ್ತಾನ್ ಅನ್ನು ಹೇಗೆ ವಿಜೃಂಭಣೆಯನ್ನು ಮಾಡುತ್ತಿದ್ದಾರೆ ಅವರ ಒಂದು ಜಯಂತಿಯನ್ನು ಕಾಂಗ್ರೆಸ್ ಪಕ್ಷದವರು ಮಾಡುತ್ತಿದ್ದಾರೆ ಅದನ್ನ ಎಲ್ಲೋನ್ ಕಡೆ ಕಂಡಿಸುವಂತದ್ದು ಆಗಬೇಕು ಆ ಕಂಡಿಸಿ ಜನರಿಗೆ ತಿಳುವಳಿಕೆ ಮೂಡಿಸುವಂತದ್ದು ಆಗಬೇಕು ಈ ದಿಕ್ಕಿನಲ್ಲಿ ಬರುವಂತ ಚುನಾವಣೆಯಲ್ಲಿ ಬರುವಂತ ಚುನಾವಣೆಯಲ್ಲಿ ಜನರ ಬೆಂಬಲವನ್ನ ನಮ್ಮ ಪರವಾಗಿ ಪಡೆಕೋಬೇಕು ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅನ್ನುವಂತದ್ದು ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಯಾವುದೋ ಯುದ್ಧದ ಕಾಲದಲ್ಲಿ ಇಲ್ಲ ನಾವು ಯುದ್ಧ ಕಾಲ ಆಗಿಲ್ಲ ಆಡಳಿತ ಮಾಡಬೇಕು ಅಂದ್ರೆ ಯುದ್ಧದಲ್ಲಿ ಗೆದ್ದು ಅವರು ಆಡಳಿತ ಮಾಡಬೇಕಿತ್ತು ನನಗೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಜೊತೆ ನನಗೆ ವ್ಯತ್ಯಾಸ ಇರೋದಿಲ್ಲ ನನ್ನ ಪಕ್ಷದ ಸೈದ್ಧಾಂತಿಕವಾಗಿಯೂ ರಾಜಕೀಯವಾಗಿ ನಾವು ಅವರನ್ನು ವಿರೋಧಿಸುವಂತದ್ದು ಮಾಡ್ತಾ ಇದ್ದೀವಿ ಇಡೀ ಕಾಂಗ್ರೆಸ್ ಪಕ್ಷನ ಹೊರತು ಇದ್ಯಾವುದು ವೈಯಕ್ತಿಕವಾಗಿ ಇವರು ತಿರುಚಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ನಾನು ಸಂಪೂರ್ಣವಾಗಿ ಇದನ್ನು ಖಂಡಿಸ್ತೀನಿ ನಾವು ಕಾಂಗ್ರೆಸ್ ಪಕ್ಷನ ಈ ಇರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಗೆಲುವು ಸೋಲು ಅನ್ನುವಂಥದ್ದು ಚುನಾವಣೆಯಲ್ಲಿರೋದು ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಬೇಕು ಇಂಥ ಓಲೈಕೆ ಕಾರಣ ಓಲೈಕೆಯನ್ನು ಮಾಡುವಂಥ ತುಷ್ಟೀಕರಣ ಓಲೈಕೆ ಮಾಡುವಂಥ ಈ ಪಕ್ಷಗಳನ್ನೆಲ್ಲ ಸೋಲಿಸಬೇಕು ನಮ್ಮತನ ಪೂರ್ವಕವಾಗಿರುವಂಥ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ರೀತಿ ವೈಯಕ್ತಿಕವಾಗಿ ಯಾಕೆಂದ್ರೆ ನಾನು ವೈಯಕ್ತಿಕವಾಗಿ ಅವ್ರಿಗೇನು ನನಗೇನು ವ್ಯತ್ಯಾಸ ಇಲ್ಲ ಅವ್ರಿಗೇನಾದ್ರು ಮನಸ್ಸಿಗೆ ನೋವಾಗಿದ್ರೆ ನನ್ನ ವಿಷಾದ ಇದೆ